ಯಾವುದೇ ಒಂದು ರಸ್ತೆ ಅದೇ ತಡೆ ಆಗಬಾರದು. ಆದ್ದರಿಂದ ಪ್ರಾಣ ತಂದವರು ಇಲ್ಲಿಯ ಸ್ಥಳಗತ ಸಮಯದಲ್ಲಿ ನಿಲ್ಲಿಸಿ ತಾವು ನಡಿಗೆಯಲ್ಲಿ ನಾವು ಒಂದು ಸರ್ವಿಸ್ ರೋಡ್ಗಳು ಈಗ ಆಲ್ರೆಡಿ ಇದ್ದದ್ದು ಒಂದು ಎರಡು ಕಿಲೋಮೀಟರ್ ವರೆಗೆ ಇದೆ. ಇನ್ನೊಂದು ಎರಡು ಎರಡೂವರೆ ಕಿಲೋಮೀಟರ್ ಮಾಡಿದ್ರೆ ಆ ಸ್ಟ್ರೆಚ್ ಪೂರ್ತಿ ಆಗ್ತದೆ. ಇಲ್ಲಿನ ಈ ನಗರದ ಅಭಿವೃದ್ಧಿಗೆ ನಮ್ಮ ಇವರಿಗೆ ಸಂಚಾರರಿಗೆ ಎಲ್ಲ ಒಳ್ಳೆದಾಗ್ತದೆ ಅನ್ನುವಂಥದ್ದು ನಮ್ಮ ಬೇಡಿಕೆ. ಇದು ಈಗಾಗಲೇ ನಾವು ಮೊನ್ನೆ 13ರಿಂದಲೇ ಮನವಿಗಳನ್ನು ಕೊಡ್ತಾ ಇದ್ದೀವಿ. ನಮಗೆ ಇದು ಬಹಳ ಒಂದು ಪೀಕ್ ಟೈಮ್, ಇದು ಅಂದರೆ ಬರ್ನಿಂಗ್ ಟೈಮ್ ಇದು. ಈ ಟೈಮ್ನಲ್ಲೇ ನಮಗೆ ಇದು ಆಗ್ಬಿಡ್ಬೇಕು. ಈ ಮೀಡಿಯನ್ ಓಪನ್ಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಸಭೆ ಕರೆದು ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ದುರಸ್ತಿಯಲ್ಲಿತ್ತು ಆ ಹಾಳ ಕೇಂದ್ರ ಸರ್ಕಾರದಿಂದ ಬಂತು, ರಾಜ್ಯ ಸರ್ಕಾರದಿಂದ ಬಂತು ಹೇಳಿ ನಾವು ಖುಷಿಯಾಗಿ ಬಿಡ್ತೇವೆ. ಗೋಡೆನ ಕ್ರಾಸಿಗೆ ಹೋಗಿ ಬರಬೇಕು. ಇದು ಕಾರ್ಯ ಸಾಧುವಲ್ಲ. ಎಲ್ಲಿಗೆ ಹೋಗಬೇಕು? ಇನ್ನಿತರ ಕಡೆಗಳಲ್ಲಿ ಮಾಡಿದ್ದೀರಾ? ಇಲ್ಲಿ ಬಂದ್ ಮಾಡುವಾಗ ಪ್ರತಿರೋಧವನ್ನು ಪ್ರತಿಭಟನಾ ಸಭೆ ಮತ್ತು ಪ್ರತಿಭಟನಾ ಜಾಥಾಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೀಗೆ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗಿದೆ. ಇವತ್ತು ಆ ತಹಸೀಲ್ದಾರನ್ನ ಭೇಟಿ ಮಾಡಿ ಜಾಥಾದ ಮುಖಾಂತರ ಭೇಟಿ ಮಾಡಿ ಅದನ್ನ ಮಾಡಬೇಕಾಗಿದೆ. ಸೊ ಈಗ ಇಷ್ಟೆಲ್ಲ ಆದರೂ ಕೂಡ ಒಂದು ವೇಳೆ ಆಡಳಿತ ಮತ್ತು ಜನಪ್ರತಿನಿಧಿಗಳು ಅವರು ಇಲ್ಲಿನ ಸಮಸ್ಯೆಯನ್ನ ಅರಿತು ಅದಕ್ಕೆ ಒಂದು ಕೂಡಲೇ ಸ್ಪಂದನೆಯನ್ನ ಕೊಡದೇ ಇದ್ರೆ ಬಹುಶಃ ಭುಜಂಗ್ ಶೆಟ್ಟರ್ ಅವರು ಹೇಳಿದ ಹಾಗೆ ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ತೀವ್ರವಾದ ಹೋರಾಟನ ಮಾಡಬೇಕಾಗತ್ತೆ. ಅದಕ್ಕೆ ಜನರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತೇಳಿ ಹೇಳುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀರಿ. ಸೊ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂತೇಳಿ ಹೇಳಿದ್ರೆ, ಇವತ್ತು ಸರ್ವಿಸ್ ರೋಡ್ ಇಲ್ಲದೆ ಇರೋದ್ರಿಂದ ಸೈಕಲ್ ನಲ್ಲಿ ಸುಮಾರು ಜನ ಹೋಗ್ತಾರೆ. ನಾನು ಕಟ್ಟಡ ಕಾರ್ಮಿಕ ಸಂಘದ ಒಬ್ಬ ಕಾರ್ಯಕರ್ತ ಕೂಡ ಹೌದು, ಸೈಕಲ್ ನಲ್ಲಿ ತುಂಬಾ ಜನ ಹೋಗ್ತಾರೆ. ಅವರು ಆ ರಾಂಗ್ ಸೈಡ್ ನಲ್ಲಿ ಹೋಗೋದು ಅಥವಾ ಮೇನ್ ರೋಡ್ ನಲ್ಲಿ ಹೋಗೋದು ಬರೋದು ಮಾಡುವಾಗ ಕೆಲವು ಕಡೆ ಆಕ್ಸಿಡೆಂಟ್ ಆಗ್ತದೆ. ಸೊ ಇಂಥದ್ರಲ್ಲಿ ಈ ಸರ್ವಿಸ್ ರೋಡ್ ಅಂತೇಳಿ ಹೇಳುವಂತದ್ದು ಭಾರಿ ಇಂಪಾರ್ಟೆಂಟ್, ಅದು ಭಾರಿ ಮಹತ್ವದ. ರಿಕ್ಷಾದವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದೀವಿ, ಪುನಃ ಹೇಳುವಂತ ಅಗತ್ಯ ಇಲ್ಲ. ಅಂದ್ರೆ ಎಲ್ಲ ವಿಧದ ಜನರಿಗೆ ಈ ಸರ್ವಿಸ್ ರೋಡ್ ಅಂತೇಳಿ ಹೇಳುವಂತದ್ದು ಬೇಕಾಗಿದೆ. ಅದು ಸ್ಕೂಲ್ಗಳಿಂದ ಹಿಡಿದು ಸಾಮಾನ್ಯ ಜನರಿಂದ ಹಿಡಿದು ನಮ್ಮ ದುರ್ಗಮ್ಮ ಮೋಟರ್ ಮಾಲೀಕರು ಅವ್ರು ಹೇಳಿದಾಗೆ ಅವ್ರ ಬಸ್ಸಿನವರಿಗೂ ಕೂಡ ಈ ಸರ್ವಿಸ್ ರೋಡ್ ಅಂತೇಳಿ ಬೇಕಾಗಿತ್ತು. ಸರ್ವಿಸ್ ರೋಡ್ ಇದ್ರೆ ಬಸ್ ಸ್ವಲ್ಪ ಬೇಗ ಇನ್ನೂ ಸ್ವಲ್ಪ ವೇಗವಾಗಿ ಹೋಗುತ್ತೆ. ಯಾಕಂದ್ರೆ ಪ್ರತಿಭಟನೆ ಮಾಡದೇ ಇದ್ರೆ ಅದು ಅರ್ಜಿ ಕೊಡಬೇಕು, ಎಲ್ಲ ಮಾಡಬೇಕು. ಅರ್ಜಿ ಜೊತೆಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಅದು ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲ ತಲುಪ್ತದೆ. ಅಂತ ಪ್ರತಿಭಟನೆ ಮೂಲಕ ಅರ್ಜಿಯನ್ನು ಕೊಟ್ಟು ಗೋವಿಂದರಾಜ ಹೆಗಡೆ ಅವರೀಗ ನಿಮ್ಮನ್ನೆಲ್ಲ ಕರೆಸಿದ್ದಾರೆ, ನಮ್ಮನ್ನು ಕರೆಸಿದ್ದಾರೆ. ಅದು ಇವತ್ತು ವರ್ಕಿಂಗ್ ಡೇ. ಸಾಮಾನ್ಯವಾಗಿ ನಾನು ರೋಟರಿಯಲ್ಲಿ ಇದ್ದೇನೆ, ಈ ವರ್ಕಿಂಗ್ ಡೇಯಲ್ಲಿ ಜನ ಸೇರಿಸೋದು ಬಹಳ ಕಷ್ಟ. ನೀವೆಷ್ಟು ಫೋನ್ ಮಾಡಿದ್ರು ಜನ ಬರುವುದಿಲ್ಲ. ಆದರೆ ಈ ಒಂದು ಕೆಲಸದ ವರ್ಕಿಂಗ್ ಡೇ ದಿವಸ ಇಷ್ಟು ಜನ ಬಂದಿದ್ರೆಲ್ಲ ಸಪೋರ್ಟ್ ಮಾಡಲಿಕ್ಕೆ ನಿಮ್ಮನ್ನು ಕೂಡ ಅಭಿನಂದಿಸಲಿಕ್ಕೆ ಬಹಳ ಇಷ್ಟ ಆಗ್ತದೆ. ದೊಡ್ಡದು ಅಪಘಾತದಲ್ಲಿ ತಮ್ಮ ಕೈಕಾಲುಗಳನ್ನು ಮತ್ತೆ ಯಾವುದೇ ರೀತಿಯಲ್ಲೂ ಅಪಘಾತಕ್ಕೆ ಈಡಾಗಿ ಎಷ್ಟೋ ಸಂಕಷ್ಟದಲ್ಲಿದ್ದಾರೆ. ಪ್ರಿಯರೇ, ಒಂದು ಮನೆಯ ಯಜಮಾನ, ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ನೋಡಿಕೊಳ್ಳುವ ಈ ಅಪಘಾತದಲ್ಲಿ
ಏನಾದರೂ ಅವರಿಗೆ ತೊಂದರೆ ಆಯಿತು, ಅವರ ಬ್ರೆಡ್ ವಿನ್ನರ್ ಯಾರು ಅವರ ಆಹಾರಕ್ಕಾಗಿ ಅಥವಾ ಕುಟುಂಬವನ್ನು ನಿರ್ವಹಿಸಲಿಕ್ಕಾಗಿ ಪ್ರಯತ್ನಿಸ್ತಾರೋ ಅವರ ಜೀವ ಹೋದರೆ ಅಥವಾ ಹಾಸ್ಪಿಟ್ಲಲ್ಲಿ ಅವರು ಸಂಕಷ್ಟ ಪಡ್ತಾ ಇದ್ದರೆ ಅವರ ಕೈಕಾಲುಗಳನ್ನೆಲ್ಲ ಕಳ್ಕೊಂಡ್ರೆ ಆ ಒಂದು ಇಡೀ ಕುಟುಂಬ ದಾರಿಗೆ ಬೀಳುತ್ತೆ. ಅವರ ಕಷ್ಟವನ್ನು ನೋಡ್ಕೊಳ್ಳಿಕ್ಕೋ ಅಥವಾ ಅದನ್ನು ನಿಭಾಯಿಸ್ಲಿಕ್ಕೋ ಯಾರೂ ಬರೋದಿಲ್ಲ. ಪ್ರಿಯರೇ, ನಾನು ನೀವು ಈ ನಿಟ್ಟಿನಲ್ಲಿ ಎಲ್ಲರೂ ಸಂಕಷ್ಟಕ್ಕೆ ಒಳಗಾದವರೇ. ನಮ್ಮದೇ ಚರ್ಚಿನವರು 2-3 ಜನ ಜೀವ ಕಳ್ಕೊಂಡಿದ್ದಾರೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬ್ರಹ್ಮಾವರಕ್ಕೆ ಯಾಕೆ ಈ ಒಂದು ನೀತಿ? ಇದು ಸರಿಯಲ್ಲ. ನಾನು 2013 ಸನ್ಮಾನ್ಯ ನಿತಿನ್ ಗಡ್ಕರಿಯವರಿಗೆ ಬರೆದಂತಹ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹಾಕಿದ್ದೇವೆ. ಸಾರಿ, 2017 ಸ್ವಾಮಿ, ಈ ರಸ್ತೆ ಇದು ಕರಾವಳಿ ಭಾಗದ್ದು, ಇನ್ಯಾವುದೋ ಕಡೆಯ ನ್ಯಾಷನಲ್ ಹೈವೇ ಅಂತೆ ಇದು ಆಗಲ್ಲ. ಈಗ ನೀವು ಹಾಸನ ದೇವಿ ಹಳ್ಳಿ ತಗೊಳ್ಳಿ, ನಾವು ಸಕಲೇಶ್ಪುರಕ್ಕೂ ಶಿರಾಡಿ ಘಾಟ್ ಬಗ್ಗೆ ಗಲಾಟೆ ಮಾಡ್ಲಿಕ್ಕೆ ಇಲ್ಲಿಂದ ಬ್ರಹ್ಮಾವರದ ಒಂದು ಬಹುದೊಡ್ಡ ಬ್ಯಾಚ್ ಹೋಗಿದ್ದೇವೆ. ಸಕಲೇಶ್ಪುರದಿಂದ ಹಾಸನವರೆಗೆ ತಗೊಳ್ಳಿ, ಒಂದು ಹಳ್ಳಿ ಆಯ್ತು, ಇನ್ನೊಂದು ಹಳ್ಳಿ ಬರಬೇಕಾದ್ರೆ 5 ಕಿಲೋಮೀಟರ್ ಅದಕ್ಕೆ ಗ್ಯಾಪ್ ಬರ್ತದೆ. ಇಲ್ಲಿ ಹಾಗಲ್ಲ, ಇಲ್ಲಿ ಹೈವೇ ಸೈಡ್ ನಲ್ಲಿ ಜಿಲ್ಲಾ ಪ್ರಮುಖ ರಸ್ತೆಗಳು ಜಾಯಿನ್ ಆಗ್ತವೆ, ಸ್ಟೇಟ್ ಹೈವೇಗಳು ಜಾಯಿನ್ ಆಗ್ತವೆ, ಶಾಲೆಗಳಿವೆ, ಕಾಲೇಜುಗಳಿವೆ, ದೇವಸ್ಥಾನಗಳಿವೆ, ಇದೆಲ್ಲ ಇರೋದು ನ್ಯಾಷನಲ್ ಹೈವೇಯಲ್ಲಿ ಇರುವಂತಹದ್ದು. ಇಲ್ಲಿಂದ ಪ್ರತಿಯೊಂದು ಪಟ್ಟಣಗಳು ನ್ಯಾಷನಲ್ ಹೈವೇಯಲ್ಲಿ ಅದು ಪ್ರಾರಂಭವಾಗ್ತದೆ. ಆದ್ದರಿಂದ ನೀವು ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಎಂದು ವಿವರವಾದ ಪತ್ರವನ್ನು 17/12/2015 ಬರೆದಿದೆ. ಒಂದು ರಿಪ್ಲೈ ಬಂತು, ಬ್ಯಾಂಗ್ಳೂರ್ನಲ್ಲಿ ಚೀಫ್ ಇಂಜಿನಿಯರಿಗೆ ಅದನ್ನು ಕಳಿಸಿದ್ದೀವಿ ಅಂತ. ತದನಂತರ ಉತ್ತರ ಇಲ್ಲ. ಇದಕ್ಕೆ ನಾನು RTI ಕೂಡ ಕೇಳಿದ್ದೆ, ಎಲ್ಲ ದಾಖಲೆಗಳು ನನ್ನ ಹತ್ರ ಇವೆ. ಬ್ರಹ್ಮಾವರ ಫೌಂಡೇಶನ್ ಮುಖಾಂತರ ನಮ್ಗೆ ಗೊತ್ತಿರಬಹುದು, ಆಕಾಶವಾಣಿ ಒಂದು 22 ಜಾಗವನ್ನು ಇವತ್ತು ರೇಡಿಯೋ ಆಕಾಶವಾಣಿಯವರು ಸಾರಣ ಅದು ಉಪಯೋಗಿಸಿಕೊಂಡು ಇವತ್ತು ಹಾರ್ಟ್ ಆಫ್ ಸಿಟಿಯಲ್ಲಿ ಬ್ರಹ್ಮಾವರದಲ್ಲಿ ಆ 22 ಜಾಗ ಇವತ್ತು ಖಾಲಿ ಬಿದ್ದಿದೆ. ಅದನ್ನು ಸಹ ಸಾರ್ವಜನಿಕರ ಉಪಯೋಗಕ್ಕಾಗಿ ಇವತ್ತು ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ಈ ವಾಕಿಂಗ್ ಸ್ಟ್ರೈಕ್ ಗಾರ್ಡನ್ ಮಾಡಬೇಕೆಂಬ ಒಂದು ಹೋರಾಟವನ್ನು ಈಗಾಗಲೇ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಚಿವರಿಗೂ ಹಾಗೂ ಸರ್ಕಾರದ ಗಮನಕ್ಕೆ ಸಹ ತಂದಿದ್ದಾರೆ. ತಾವು ಇವತ್ತು ಈ ಸಮಾಜಮುಖಿ ಹೋರಾಟಕ್ಕೆ ನಮ್ಮ ಎಲ್ಲ ನಾಗರಿಕ ಇವತ್ತು ಈ ಕಷ್ಟವನ್ನು ಅನುಭವಿಸುವವರು ಈಗಾಗಲೇ ಫಾದರ್ ಹೇಳಿದಾಗೆ ಇವತ್ತು ಎಷ್ಟೋ ಜನ ಜೀವನ ತೆಗೆದುಕೊಂಡಿದ್ದಾರೆ. ಇವತ್ತು ರಿಕ್ಷಾಕ್ಕಾಯಿದ್ದು ಟ್ಯಾಕ್ಸಿ ಅಥವಾ ಬಸ್ ಆಗಲಿ ಇವತ್ತು ಒಂದು ಸುತ್ತಾಕಿ ಇವತ್ತು ಬಂದು ಇವತ್ತು ಇವತ್ತು ಇಂಧನದ ಒಂದು ಬೆಲೆ ಏರಿಕೆಯಲ್ಲಿ ಹಲವಾರು ಸಮಸ್ಯೆ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ರಿಕ್ಷಾ ಚಾಲಕರಿಗೆ, ರಿಕ್ಷಾ ಮಾಲಕರಿಗೆ 1 ಕಿಲೋಮೀಟರ್ ಹೋಗುವ ದಾರಿಗೆ 3 ಕಿಲೋಮೀಟರ್ ಸುತ್ತಾಕಿ ಹೋಗ್ಬೇಕು, ಆಗ ರೇಟ್ ಎಷ್ಟಾಗ್ತದೆ, ಪರಿಸ್ಥಿತಿ ಏನಾಗ್ತದೆ? ಯಾವುದೇ ಒಂದು ಸಮಸ್ಯೆಯನ್ನ ಪರಿಶೀಲನೆ ಮಾಡದೆ ಇವ್ರು ಮಾಡಿದಂತ ಈ ಕಾಮಗಾರಿಯ ವಿರುದ್ಧ ಇವತ್ತು ಜನ ಎಲ್ಲ ಇವತ್ತಿಲ್ಲಿ ಸೇರಿದಂತ ಜನ ಕಡಿಮೆ ಆದ್ರೂ ಸಹ ಬಹಳಷ್ಟು ಜನ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಾವು ಇವತ್ತು ಏನು ಪ್ರತಿಭಟನೆ ಮೂಲಕ ಇದನ್ನ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಒಂದು ಅಂತಿಮ ರೂಪ ಕೊಡಲೇಬೇಕು, ಅಧಿಕಾರಿಗಳು ಸರ್ಕಾರ ಇದಕ್ಕೆ ಸ್ಪಂದಿಸಲೇಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನ ಗೋವಿಂದರಾಜ ಅಂಗಡಿಯವರ ನೇತೃತ್ವದಲ್ಲಿ ನಾವು ಮುಂದುವರಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ